ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಕಾಗವಾಡ ಕ್ಷೇತ್ರ ಕಾಗವಾಡ ಕ್ಷೇತ್ರದಲ್ಲಿ ಶ್ರೀಮಂತ್ ಪಾಟೀಲ್ರು ಆಪರೇಷನ್ ಕಮಲಕ್ಕೆ ಒಳಗಡೆಯಾಗಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಂದು ಗೆದ್ರು ಆದರೆ ಕಳೆದ ಬಾರಿ ಬಿಜೆಪಿ ರಾಜು ಕಾಗೆ ವಿರುದ್ಧ ಇಪ್ಪತ್ತೆರಡು ಸಾವಿರ ಹೋಟೆಲ್ ಗೆದ್ದಂತ ಶ್ರೀಮಂತ್ ಪಾಟೀಲ್ರಿಗೆ ಉಲ್ಟಾ ಪಲ್ಟಾ ಈಗ ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ನಿಂತ ಶ್ರೀಮಂತ್ ಪಾಟೀಲ್ರು ಈಗ ಬಿಜೆಪಿಯಲ್ಲಿ ಏನ್ ನಿಲ್ತವ್ರೆ ಬಿಜೆಪಿ ನಿಂತ ರಾಜ್ಯಕ್ಕಾಗಿ ಕಾಂಗ್ರೆಸ್ ಅವ್ರಿಬ್ರು ನಡುವೆ ಫೈಟ್ ಈ ಕ್ಷೇತ್ರ ಕಳೆದ ನಮ್ಮ ಅಕ್ಟೋಬರ್ ಸರ್ವೇನಲ್ಲಿ ಬಿಜೆಪಿ ಆಗುತ್ತೆ ಶ್ರೀಮಂತ್ ಪಾಟೀಲ್ಗೆ ಅಂತ ಆದರೆ ಆದ್ರೆ ಈಗ ಒಂದಷ್ಟು ಬೆಳವಣಿಗೆಗಳ ನಂತರ ಇಲ್ಲಿ ರಾಜ್ಯಕ್ಕಾಗಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಏನು ಡಿಫ್ರೆನ್ಸ್ ಇವು ಈಗ ನಾವು ಇಂಟ್ರೆಸ್ಟಿಂಗ್ ಆಗಲೇ ಹೇಳ್ತಿದ್ವಲ್ಲ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಚೇಂಜ್ ಆಗಬಹುದು ಅಂತ ಸೊ ನಮ್ಮ ಈ ಒಂದು ಸರ್ವೆಯಲ್ಲಿ ಈಗ ಈ ಹಿಂದೆ ಅಕ್ಟೋಬರಲ್ಲಿ ಬಿ ಇತ್ತು ಈಗ ಕಾಂಗ್ರೆಸ್ ಅಭ್ಯರ್ಥಿ ರಾಜುಕಾಗೆ ಮುನ್ನಡೆಯನ್ನ ಮುನ್ನಡೆಯನ್ನು ಕಾಯ್ದುಕೊಳ್ಳಿದೆ ಏನು ಫ್ಯಾಕ್ಟ್ರಿ ಈ ಒಂದು ತಿಂಗಳಲ್ಲಿ ಏನು ಬದಲಾವಣೆ ಆಗಿರ್ಬೋದು ಆ ಕ್ಷೇತ್ರದಲ್ಲಿ ಶ್ರೀಮಂತ್ ಪಾಟೀಲು ಬೇಸಿಗೆ ಕಾಂಗ್ರೆಸ್ ಅಲ್ಲ ಅವರು ಜೆಡಿಎಸ್ ಡಿ ಎಸ್ ಇಂದ ರನರಪ್ ಆದವರು ಎಂಟರಲ್ಲೋ ಹದಿಮೂರಲ್ಲೋ ಹೌದು ನಂತರ ಕಾಂಗ್ರೆಸ್ ಗೆ ಬಂದು ಗೆದ್ದವರು ಮತ್ತೆ ಬಿಜೆಪಿ ಬಂದು ಗೆದ್ದಿರೋರು ಗೆದ್ದಿದ್ದಾರೆ ರಾಜು ಬಿಜೆಪಿ ಮೇಲೆ ಎಲ್ ಈ ಹಿಂದೆ ಸೊ ಶ್ರೀಮಂತ್ ಪಾಟೀಲ್ ಈ ಪಕ್ಷಾಂತರ ಕಾಂಗ್ ಜೆ ಕಾಂಗ್ರೆಸ್ ಬಿಜೆಪಿ ಮತ್ತೆ ರಾಜು ಒಂದಷ್ಟು ಬೆಳವಣಿಗೆಗಳು ಕಳೆದ ಬಾರಿ ಬೇರೆ ಬೇರೆ ವ್ಯತ್ಯಾಸಗಳು ಮಾಡ್ಕೊಂಡಿದ್ರ ಅವರು ಸೋಲಿಕ್ ಕಾರಣ ಬಟ್ ಈಗ ರಾಜಕಾಗೆ ಬಗ್ಗೆ ಆ ಮಟ್ಟಿಗೆ ಕಂಪೇರ್ ಮಾಡ್ತಾರೆ ಜನವರೆಗೆ ಮೊದಲನೇ ಎಂಟು ಬಲಿ ಯಾವಾಗ ಅಂದ್ರೆ ಎರಡನೇ ಹೆಂಡತಿ ಬಂದಾಗಲೇ ಗೊತ್ತಾಗ ಹಿಂಗೆ ವ್ಯತ್ಯಾಸ ಸೊ ಇಲ್ಲಿ ಈ ಕ್ಷಣಕ್ಕೆ ಏಕೆಂದ್ರೆ ಆಕ್ಟಿವಿಟೀಸ್ ನಿಮ್ಗೆ ಗೊತ್ತಿರ್ಲಿಲ್ಲ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿರೋದು ಇವರೆಲ್ಲ ರಮೇಶ್ ಜಾರಕಿ ನಮ್ ಕಂಡು ಬಂದ್ ರಮೇಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿರೋದು ಅವ್ರದ್ದು ರಾಜಕೀಯ ಭವಿಷ್ಯ ಇನ್ನೂ ಗೊತ್ತಾಗ್ತಿಲ್ಲ ಏನ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಬಿಜೆಪಿ ಹೆಂಗೆ ಒಂದ್ ಒಂದ್ ಮಾತಿದೆ ಈಗ ನೀವು ಸತ್ಯಾರಿ ಸತ್ಯ ಹರಿಶ್ಚಂದ್ರ ತುಂಡು ಹಿಂಗೆ ಬೇಕು ಅಂತ ಬಿಜೆಪಿ ಅವ್ರಿಗೆ ನೋಡ್ತಾರೆ ಸರ್ಕಾರ ಮಾಡ್ಬೇಕಾದ್ರೆ ಆಪರೇಷನ್ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ವಾ ನಿಮ್ಗೆ ಇವೆಲ್ಲ ಅಂತ ಹೌದು ರಮೇಶ್ ಹೆಂಗೆ ಅಂತಂದ್ರೆ ಆ ಭಾಗದಲ್ಲಿ ಒಂದಷ್ಟು ಜನ ಗೆಲ್ಸಕ್ಕೂ ತಾಕತ್ತಿದೆ ಸೋಲ್ಸತ್ತಿದೆ ರಮೇಶ್ ಜಾರಕಿಹೊಳಿಗೆ ಅದೇನೇ ಇರಬಹುದೇನೋ ಅಂದ್ರೆ ಒಬ್ಬ ಲೀಡರ್ ಟೈಪ್ ಮಾತಾಡುವಂತ ಮುನ್ನುಗ್ಗುವಂತ ಛಾತಿ ಇಲ್ದೇ ಇರಬಹುದೇನೋ ಬಟ್ ತನ್ನದೇ ಆದಂತಹ ತಂತ್ರ ಪ್ರತಿ ತಂತ್ರ ಮಾಡೋ ಕೆಪಾಸಿಟಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಒಂದಷ್ಟು ಬೇರೆ ಬೇರೆ ಲೆಕ್ಕಾಚಾರಗಳು ಗೆ ಈ ಕ್ಷೇತ್ರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ